ಜಗತ್ತಿನಲ್ಲಿ ಪ್ರೀತಿ ಮಾಡದೇ ಇರುವ ಜೀವಿಯೇ ಇಲ್ಲ ಅಂತಾರೆ. ಪ್ರಾಣಿ ಪಕ್ಷಿ ಈ ಮನುಷ್ಯರು ಒಟ್ಟಾರೆ ಇಡೀ ಲೋಕವೇ ಪ್ರೇಮಮಯ ಅನ್ಬೋದು. ಓ ಮರ್ತೇವದೆ, ನಾನು ದೇವ್. ಆವಾಗದಿಂದ ಏನ್ ಬರಿತಾ ಇದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೇ ನನ್ನ ಪ್ರೇಮ ಕಥೆ. ಆ ದಿನವನ್ನ ಮರೆಯೋದಾದ್ರೆ ಹೇಳಿ, ತನ್ನ ಗೆಜ್ಜೆ ಸತ್ತಿನಿಂದ ನನ್ನ ಹೃದಯಕ್ಕೆ ಹೆಜ್ಜೆ ಇಟ್ಟ ಆ ಆಕಸ್ಮಿಕ ಸುಂದರ ಕ್ಷಣ ಅದು. Thank you.
ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಪ್ರಪೋಸ್ ಮಾಡೋದು ಬಾಕಿ? ಅದೇನೋ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದಕ್ಕಾಗಿ ನಡೀತು ಒಂದು ಅಭ್ಯಾಸ. ಎಲ್ಲ ಸರಿಯಾಯ್ತು, ಇನ್ನು ಖುಷಿಯಿಂದ ಒಟ್ಟಿಗೆ ಇರಬೇಕು ಅನ್ಬೇಕಾದ್ರೆ ನನ್ನ ಬಗ್ಗೆ ನನ್ನವ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ನನ್ನ ರಕ್ತ ಹರಿಯತ್ತೆ. ನೋಡ್ತೇನೆ.
ನಾನೇನು ಅದೊಂದು ಕೆಟ್ಟಗಳಿಗೆ ಅಂತ ಎಣಿಸಿ ಎಲ್ಲ ಮರೆತು ಬಿಟ್ಟೆ. ಆದರೆ ಅವಳು ಅದನ್ನೇ ತಲೆಯಲ್ಲಿಟ್ಕೊಂಡು ಮುಂದೆ ನನಗೇನಾದರೂ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಅದನ್ನೇ ದಿನವಿಡೀ ಚಿಂತಿಸ್ತಾ ಕೇಳ್ದೇನೆ ಅಷ್ಟೊಂದು ಅವಸರದ ದೃಢ ನಿರ್ಧಾರನ ತಗೊಳ್ಬೋದಿತ್ತ. ಸೌಂದರ್ಯದಡಿಯಲ್ಲಿ ಕ್ಷಣಾರ್ಧ ಪ್ರೀತಿಸಿ ಪ್ರೀತಿಯನ್ನೇ ಮೌನವಾಗಿಸುವ ಈ ಕಾಲದಲ್ಲಿ ಮೌನದಿ ನೀನೊಬ್ಬಳೇ ತ್ಯಾಗ ಮೆರೆದು ನನ್ನ ಜೀವನವ ಮೌನವಾಗಿಸಿದ್ದು ನ್ಯಾಯವೇ?